ಬಸವರಾಜ ಉಲ್ಕಲ್ ಒಂದ್ ಕಡ್ಗ ಸಾಮಯ್ಯ ರಾಜಗಿರಿ ಇವರು ಈ ಬಾಲಗೋಪಾಲ ಪಾತ್ರಕ್ಕೆ ಎರಡು ರೂಪಾಯಿ ಕೊಟ್ಟಿರ್ತಾರೆ. ಶ್ರೀಮಾನ್ ಮಲನಗೌಡ ಕೌಡರು ಇವರು ಈ ಕಂಪನಿಗೆ 500 ರೂಪಾಯಿ ಕೊಟ್ಟಿರ್ತಾರೆ. ಕಂಪನಿ ಮಾಲಕರು ಬಂದು ಸ್ವೀಕರಿಸಬೇಕು. ಶ್ರೀಮಾನ್ ನಿಂಗಪ್ಪ ಬಡಿಯ ಕಾವಲಿ ಇವರು ಬಾಲಗೋಪಾಲ ಪಾತ್ರಕ್ಕೆ 100 ಮತ್ತು ವಿದ್ಯೇಶ್ವರ ಪಾತ್ರಕ್ಕೆ 100 ರೂಪಾಯಿ ಕೊಟ್ಟಿರ್ತಾರೆ. ಮಲ್ಲನಗೌಡ ಕೌಡೂರಿಯವರು 500 ರೂಪಾಯಿ ಆಯ್ಕೆ ಮಾಡೋದಕ್ಕಾಗಿ ಈ ಅಂಬಾಭೈ ತರಣ ಸಂಘದಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ 200 ರೂಪಾಯಿ. ನಾಗರಾಜ ಗುಂಡುಗುರ್ತಿ 200 ರೂಪಾಯಿ. ನರಸಪ್ಪ ಕಾವಲಿ 200 ರೂಪಾಯಿ. ರಂಗಪ್ಪ ಕಾವಲಿ 101 ರೂಪಾಯಿ. ರಾಘವೇಂದ್ರ ಕಾವಲಿ 500 ರೂಪಾಯಿ. ಸಾಬಯ್ಯ ಕಾವಲಿ 101 ರೂಪಾಯಿ. ಈ ಪಾತ್ರದಲ್ಲಿ ಸ್ವೀಕರಿಸ. ಶ್ರೀಮಾನ್ ಯಂಕಪ್ಪ ಪುರುಕುಂದಿ ಕುರಿಯಾದ ಇವರು ಈ ಬಾಲಗೋಪಾಲನ ಪಾತ್ರಕ್ಕೆ 200 ರೂಪಾಯಿ ಕೊಟ್ಟಿರ್ತಾರೆ. ಬಸಪ್ಪ ಐಕೂರು ಇವರು ಹಾ
ಈ ಕಂಪನಿಗೆ ರಾಘವೇಂದ್ರ ಕಾವಲಿ 500 ರೂಪಾಯಿ ಮಲ್ಲಿಕಾರ್ಜುನ ಗೌಡ ಪೊಲೀಸ್ ಪಾಟೀಲ್ 2000 ರೂಪಾಯಿ ಶಿವಬಸಪ್ಪ ಕೊಳ್ಳೂರು ಗೌಡ Thank you.
ಶ್ರೀಮಾನ್ ಇಂಗಳಗೌಡ ಗೌಡರು ಇವರು
ಮತ್ತು ರಾಜ್ಯಗೌಡ ಪೊಲೀಸ್ ಪಾರ್ಟಿಲಿ ಇವರಿಗೆ ಮತ್ತು ಮಾಸ್ಟರ್ ಬಾಲಭಾಸ್ಕರ್ ಗಾವಲಿಯವರಿಗೆ ನಾನು ಅಲ್ಪಕಲೆಯನ್ನು ಕಂಡು ಆರ್ಡರ್ ಮತ್ತು ಆರ್ಡರ್ ಮಾಡಿರುವಂತೆ ಮಾಡಿದವರಿಗೆ ಅವರಿಗೆ ಅನಂತ ತುಂಬ ಧನ್ಯವಾದಗಳು. ರಾಮಸಣ್ಣ ಕೌದಿಯವರು ಈ ಸಾಧ Fuck!
ಬದಲಾಗಿ ಜಾತ್ರೆ ಬಂದು ಹುಡುಗಿಯತ್ತ ಅಂಗಮ್ಮಂಗ ಲಾಳಿಸಿತ್ತು ಹೊಳಿ ನೋಡಿದ ಕಂಡು ತಿರುಗಿ ನೋಡುತ್ತಿತ್ತು ನೀರಿಗೆ ಮಂಟಳ ಬಳುಕುತ್ತ ಮುಗಿನ ಮೇಲೆ ಬತ್ತು ನಗುತ್ತಿತ್ತು ಅರಿಯಾನಂದು ಹುಡುಗಿಯತ್ತ ಮನಸಿಟ್ಟ ತಾಯಿನ ಕಲಿವಾರ ಇವತ್ತ ಆಮೇಲೆ ಆಗಮ ಏಕಂತ ತಾಯಿನ ಕಲ್ಯಾಣ ಇವತ್ತ ನಲವು ಏರಿತು ನೆನಪಂತ ತಾಣಿಗಳಿಗೆ ಸುದ್ದಾಯ್ತು ಮಾಡಿದ್ವಿ ಅನ್ನುವತ್ತ ಕೈ ಕಳೆದಾನ ಮಧುವಪ್ಪ ಸುಳ್ಳಿ ಸೋರ್ಲಿಂತ ಕಟ್ಟತಾಳದೇ ಸುತ್ತಾದ ಅಲ್ಲೇ ಬಿದ್ದಿತ್ತು ತಾಯಿರಾಗತ ತಾಯಿ ಕರಳಿಗೆ ಕಕಲಾತ ಒಡಿಯ ಗಾಡರಿ ಮಗನೇ ದೇವರ ಆಡುತ್ತಿತ್ತು ಅಣ್ಣಿಂದ ಮನದಾದ ಕನಲ ತೆಗದಾದ ಎರಗಮತ್ತ ಹೆಣ್ಮಕ್ಳಿಗೆ ಕೊಟ್ಟಿತ್ತು ಹುಕುಮಾತ ನೂರಂತೆ ಮಂದಿ ಹೆಣ್ಮಕ್ಳು ಆಫೀಸ್ ಕೆಲಸ ಮಾಡಿದರು ಹೆಣ್ಮಕ್ಳು ಬಿಟ್ಟು ಗಣಮಕ್ಳಿಗಿನ ಜನಿಯರ ಅಂತಂದ್ರೆ ತಾಯಿ ತಿಪ್ಪಗಿರೋ ನಾಯಿ ನಾವು ಅಂದರೆ ಶ್ರೀ ಮತ್ತು ಬಾಲನು ಆಗುವ ನೇತೂರ ಪಾದ ದೃಷ್ಟಿಯಲ್ಲಿರುವ ಗಣಪರ್ಣ ಇಸ ಪಾನದಲ್ಲಿ ಶೋಭಿಸುವ ದೇವಾಸುರ ಕಾಲದಿಂದನಾದ ಅಮರಾವತಿಯ ಭಕ್ತಿಯಿಂದನಾದ ಇಂದ್ರ ಮಹಾರಾಜನ ಪಟ್ಟದ ರಾಣಿ ಪಣವೇಣಿ ಇಬ್ಬರು ಈ ಸುಂದರ ವಧುವಿಯರಾದ ಚಕರ ಮಾನದೊಳಾಗಿ ಅತಿ ದೇವಿಯನ್ನು ತಿಳಿಯಪ್ಪ ಬಾಲ ಸಭೆ ಮಂದಿರ ಸಾರಥಿ ಈ ಸಭೆ ಮಂದಿರಕ್ಕೆ ಬಂದ ವೃತ್ತಾಂತರವೇನಂದ್ರೆ ಇಬ್ಬರು ಈ ರಮಣನನ್ನು ಹೆಡಬಿಡದೆ ಗಡಿ ಗಡಿಗೆ ಸೇವೆ ಮಾಡೋದಕ್ಕೆ ಬಂದಿರ ಸುತ ಈಗ ಮಾಸ್ತಯ್ಯೋ ಚಂದ್ರಮುಖಿ ಮಂಡಲ ಕಮಲ ಗಂಧಿಯಂ ಚಂದ್ರನಿಂದ ದಂತಕರಗಳು ಮುಗಿದು ಕೈ ಮುಗಿದು ವಿಚಾರಿಸುವ ಮನುಜ ನೀನುಗಾರು ನಿನ್ನ ಮಾಂಗಿತಾಳನು ಬಿಸಿ ವಿಶಾಲ ಮಾತನಲ್ಲಿ ಮುಂದ ಮನಸಿಟ್ಟ ಕಲಗುಲಿ ಮುಂದ ಕಲ್ತಿದ್ದೆ ಬೆಂಗಳೂರು ಮುಂದೆ ರಂಡಿನಿಟ್ಟ ಕುಡ್ಡೂರು ಮುಂದೆ ಕುಡ್ಡಬ್ಬಿಟ್ಟು ಮಾತಾಯ ಹಲವಾರು ಮುಂದೆ ಅನತಟ್ಟು ಜಗಳ ಮುಂದೆ ಜಾತ್ಯಂದಿದ್ದೆ ನಲವಾರು ಮುಂದೆ 40 ಮಂದಿ ಕೂಡಿ ಎಲ್ಸಿ ಕುಡಿದ್ರು ಏನು ಹುಡುಗರಂತ ಬೆಳೆದ್ರು ಮಾಸ್ತಾ ನಿನಗಲ್ಲ ನನಗ ತಪ್ಪು ಕಟ್ಟಿ ಕರ್ಕೊಂಡ್ಬಂದಿದ್ದೆ ಇದ್ದು ತಿಪ್ಪಲೆಲ್ಲ ಹೇಳಿದ್ರು ಯಾಕಂತ ಒಪ್ಪಿಕೊಂಡೆ ಚಿತ್ತಾಪುರ ಮುಂದೆ ಸಿಟ್ಟಾದ್ರು ಮುಟ್ಟೂರು ಮುಂದೆ ಮುಟ್ಟಾದ್ರು ಸಿಗರಳ್ಳಿ ಮುಂದೆ ಸೀರೆ ಪಡಿಸಿದ್ದೆ ಸಿರಿಗುಂಪು ಮುಂದೆ ಸೀರೆ ನಿಂದಿಸಿದ್ದೆ ಭಾರಿ ಸೀರೆ ತಂದ ಅಂದ್ರೆ ಮಾಸ್ತಾ ನಿನಗಲ್ಲ ನನಗ ಮಾತಳಿ ಮುಂದೆ ಮಾತಾಡಿದ್ರು ನಗರ ಮುಂದೆ ನಕ್ಕಳು ಚಟ್ಟಣ ಮುಂದೆ ಚಾಪೇಸಳು ಚಾತಾಳ ಮುಂದೆ ಕೆಲಸ ಮುಚ್ಚಿದೆ ಹುಬ್ಬಳ್ಳಿ ಮುಂದೆ ಒಟ್ಟಿ ಬೇದಂದ್ರು ಪ್ರಧಾನ ಮುಂದೆ ಬಾಣ್ತನ ಮಾಡಿಸಿದೆ ನಿರಗಲ್ಲ ಮುಂದೆ ನೀರಾಕಿ ಮನಸಿದ್ದೆ ಏನು ಕೂಸ ಅಂತ ಬಳಸ್ತಾರೆ ಮಾಸ್ತರಾದ ನೀವು ಎರಡು ಕೂಸ ಮಜ್ಜನ ಕೂಸ್ ಕೆಂಪು ಗಂಭೀರವಾಯಿತು ನಾಯ್ಕನ ಮುಂದೆ ನಾವೆದ್ರಿತು ಕೊಳ್ಳೋರ ಮುಂದೆ ಕೊಳಕೋಗಿತ್ತು ಬೆಳಗಂದ ಮುಂದೆ ಬೆಳೆದಿತ್ತು ನನಗ ಸುರ್ಪುರ ಪರಪಡಿ ಸೂರ್ಯವಂತ ಸತಾಪುರ ಮುಂದೆ ತೊಟ್ಟ ಕಡಿಸಿದ ಹಸನಾಪುರ ಮುಂದೆ ಒಂದು ಹೆಸರು ಹಿಡಿಸಿದೆ ಅಂತ ಸಾರಥಿ ನನಗಂತಾರೆ ತಾಯಿ ತಿಪ್ಪಗಿರುವ ನಾಯಿ ನಾವುದಾರಂದರೆ ಕನಕ ಕಂಕನ ಕೈಹೂರ ಆರವರಂ ಮೋಕ್ತಿಕಹಾರ ಇತ್ಯಾದಿ ಆರವರಂ ಧರಿಸಿ ಅಲಂಕೃತವರಾಗಿ ಮುತ್ತಿನ ಅಮರಾವತಿ ಪರಿಪಾಲಿಸುವ ದೇವೇಂದ್ರ ಮಹಾರಾಜರ ವಶರಾಗಿ ಸಡಲಿದ ಸಮರೋಚ್ಚರ ನೀನಾಗಿಯಂತೆ ತ್ರಿಮೂರ್ತಿ ಮಧ್ಯವರೆಗೆ ಶೋಧಿಸುವ ದೇವಾದ ದೇವತೆ ರಂಭಾದೇವರ ತಿಳಿಯಪ್ಪ ಸಾರಥಿ ಬಹುಜಾಗ್ರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಸುಂದರ ಸುಗುಣಿತರಾದ ಸಚಿವರು ಎಂದು ಹೊಂದಿಕೊಂಡಿರುವನು ಸಾರಥಿ ಅಡಿಕೆ ಬೇಡಿದ್ರು ಆದರೂ ಸಹ ಜ್ಯೋತಿ ಮತ್ತಳು ಒಂದರ್ ಸಹ ಮಾಡ್ತಾರ ಮಾತಾಡಿದ್ರು ಮನೆಯಾಗ ಗಟ್ಟಿ ಆಯ್ತು ನನಗ ಬಬಲಾಗ ಕೈ ಹಾಕಿದ್ರು ಜಾಡ್ದಾಗ ಇಳೆ ಹಂಚಿದ ಬಂದಾಗ ಕಾರಣ ಮುಚ್ಚಿದ್ರು ಕಾಡಿನಾಗ ಉಡಿ ತುಂಬಿದ ಉಗಾದಾಗ ಪಟ್ಟು ಉಡಿ ತುಂಬಿದ ಉಗಾದಾಗ ಮುತ್ತಾಕಿದ ಮುದುಗಾಲದ ತಾಳಿ ಕಟ್ಟಿದ ತಾಳಿ ಪಟ್ಟಾಗ ಚಾಸು ಮುಚ್ಚಿದ್ರು ತಳಿಬಿಡಾಗ ಊಟ ಮುಚ್ಚಿದ ಮುಚ್ಚಿಗಾಗ ನೀರು ಮುಗಿಸಿದ್ರು ಮದರ್ಕಲ್ಲಾಗ ಕುಡಿ ತೋರಿಸಿದ ಗುಡಿವಲ್ಲೋರಾಗ ವರ್ಷ ಹಾಕಿದ್ರು ವರ್ಕಲಾಗ ಗಾದಿ ತರಿಸಿದ್ರು ಗದವಾಲಾಗ ಚಪ್ಪು ಮಾಡಿದ ಚಾತಾಳ ಗರ್ಭಣ್ಣ ಗದವಾಲಾಗ ಬಿಟ್ಟ ಪಾಂಡಾದಾಗ ಪಕ್ಕಬಣ್ಣ ಕಪ್ಪದಾಗ ತೋರಿಸಿದ ಗಂಡಂಬಳಾಗ ಜ್ಞಾನಿತ್ತಿದ್ರ ಬೆಂಡಗಂಬಳಾಗ ಬ್ಯಾಸತ್ತು ಮಾಡ್ತಾನೆ ಮಾಡಿಸಿದ ಬಳ್ಳಾರಾಗ
ದಾನ ಮಾಡಿದ ಧರ್ಮಸ್ಥಳದ ಕೂತಾಡ್ತಿತ್ತ ಮಾಡ್ತಾರ ಕುಂತು ಕುರಿಯಾದಾರ ಅಂತ ಸಾಲಕ್ಕೆ ನನಗಾಗ್ತಾರ ಕೂಸೆ ತಿಳಿವಾಸೆ ತಾಯಪ್ಪ ಕಾವಲಿ ಅವರು ಈ ದೂತಿ ಪಾತ್ರ ಒಂದು ರೂಪಾಯಿ ಕೊಟ್ಟಿರ್ತಾರೆ ಅದೇ ರೀತಿ Oh!
ಇದ್ರಾಳಲ್ಲ ಸಂತೋಷದಲ್ಲಿ ಇದ್ದೆವು. ನಮ್ಮ ಸಂಪತ್ತಿಗೆ ಈಡೇನು ಕಾಂತ ಈ ಪ್ರಕಾರವಾಗಿ ಈ ಪರಮಾತ್ಮನ ಶಂಕರನ ದಯದಿಂದ
ನಮ್ಮ ಪುಣ್ಯ ನಮಗೆ ಸೇತು ಗಂಡ ಗಂಡ ಉಗಂಡ
Thank you.
ಮಗ್ಗಿಟ್ಟ ಮಟ್ಟಿನಿಂದ ಮಾಸ್ಕಿತ್ತು ಮಲಾರ ಮುಂದ ಕರಬಿಟ್ಟದಿಂದ ಕರ್ನಾಟಕದಾಗ ಆಳ್ಕಾಯಿಸಿದ ಆಳ್ಬಾಯ್ದ ಕೆಂಪು ಕೆಂಪತ್ತು ಮಾಡ್ತಾರೆ ಚಂಬಾಯ್ದ ಎಪ್ಪಿದ ಹೆಚ್ಚಿನದಾಗ ಮೊದಲು ಸೊಸಂದ ಮಸಾಳದ ಫಸ್ಟ್ ನಾಳೆ ಕಡಗಲಿಟ್ಟ ಕದರಪುರದ ಒಂದು ಕಡಗಲಿದ್ದಿಲ್ಲ ಮಜ್ಜಿ ಬಿಟ್ಟ ಮಲಾರದಾಗ ಬೆಳ್ಳಿ ತೋರಿಸಿದ ಬೆಣ್ಣೆಗಂಬಳಾಗ ಸ್ವಚ್ಛಿಪ್ರಡಿಯಾಗ ಮಾದರಿ ಮಾಡಿಸಿದ ಮಂತ್ರಾಲಯದ ಊಟ ಮಾಡಿ ಮಕ್ಕಂದ್ರೆ ರಾಘವೇಂದ್ರನ ಗುಡಿಯಾಗ ಅಂತ ಸಾರಥಿ ನನಗಂತರ ಬರಿ ನಿನಗಾರ ಸರಿ ಕೋಟಿ ಚಂದ ಪ್ರಚಂಡ ಮಾರ್ತಾಂಡ ಚಂದ್ರ ಭಾರತೀಯ ಸರ್ವಕ್ಕೆ ಪತಿಪಕ್ಕಾಗಿ ಜಿಮ್ಮರಿಗೆ ತಳಕ್ಕೆ ಹಾಗೆ ಕಡಗಿಟ್ಟಾಡಿತು ಅಮರ ಉಪವಾಸ ದಿಕ್ಪಾಲಕರು ಕೆಳದಲ್ಲಿ ಬಡ ಕಣ್ಣುಗಳು
కొరుకుంది కుమ్మన పాట
ದೇವೇಂದ್ರ ಮಟ್ಲ ಬಂದಿರುವ ಈ ಸುಮ್ಮನ ಪಾತ್ರಕ್ಕೆ 500 ರೂಪಾಯಿ ಬೇಡುತ್ತಾರೆ. ಹಲೋ 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 ಹಲೋ
راجا رويكور تيجا
Thank you.
ಚಕ್ರಧಾಮವಾದ ಅತಿ ಉತ್ತಮವಾದ ಮೃದನ್ಮತ ಮತ್ತಾರಗಳನ್ನು ಒಂದು ಸಹಸ್ರ ಸಜ್ಜಕ್ಕೆ ಕೇಳಿಸಿ ಉಗ್ರವಾದ ಅಮರಾವತಿಯ ರಾಜವೀಧಿಗಳು ಬಹು ಸುಗಿಯಿಂದ ರಸವನ್ನು ವಿನವಂತಾಗುವಾದಿಗಳನ್ನು ಯಂಕಾಲನೆ ಮಾಡಿಸಿ ಆ ದೇವತಾಂಗಿಯನ್ನು ಕೈಮನೆಯಲ್ಲಿ ಹಾಕಿಸಿ ಅಷ್ಟದಿಕ್ಕಣಗಳ ಅಟ್ಟಾಸವನ್ನು ಮುಂದು ಶ್ರೇಷ್ಠನಾದ ಅವರ ಗರ್ವ ಭಾಗವನ್ನು ಅವರವರ ಪಟ್ಟಣಗಳನ್ನು ಕೊಟ್ಟು ನಷ್ಟಬಿಸಿ ದಟ್ಟ ತುಂಬ ಸೂರನೇ ಈ ಲೋಕಕ್ಕೆ ಪಟ್ಟದ ಅಭಿಷೇಕನೆಂದು ಜೈವೇರಿಯನ್ನು ಬೆಳೆಸು ಸುದ್ದಿ ಅದ್ದರೆ ಕನೀಸರ ಚಿಕ್ಕಮಣಿಯಂತೆ ನನ್ನ ಬೆಟ್ಟವರಿಗೆ ಪಟ್ಟವಾಗಿರಲಿ ಶ್ರೀಮಾನ್ ಬಸವರಾಜ ನಟಕರು ಈ ಕಂಪನಿಗೆ 500 ರೂಪಾಯಿ ಕೊಟ್ಟಿದ್ದಾರೆ, ಕಂಪನಿ ಮಾಲಕರು ಬಂದು ಸ್ವೀಕರಿಸಬೇಕು. ಇಲ್ಲಿ ಎಷ್ಟೇ ಬಸವರಾಜ್ Ah!
ಮಾಡಿ ಅಂಟಿಕೊಂಡಿರುವ ರಕ್ತವನ್ನು ಒಲಿಸಿ ಡರ್ರನೆ ಸೇರಿ ಡರ್ರನೆ ಹೇಳಿ ಬಿಡದನು. ಇದು ಅಲ್ಲದೆ ಕಥ ಲೋಕ ದಿನಾದ ಬ್ರಹ್ಮನ ಕುಟ್ಟಿಗೆಯನ್ನು ಎಮ್ಮ ಹಾಗಿದ್ದ ತಿಂದು ಬಿಡದನು. ಯಾರಿಲ್ಲದ ವೈಕುಂಠಕ್ಕೆ ಒಡೆಯಲಾದ ಪುರುಷ ಉತ್ತಮನ ಒಳ್ಳೆಯ ಭಗವಂತ
ಸಾರಕ್ಕೆ ಇದಲ್ಲದೆ ಕಮ್ಮದೇನು
ಬಂಗಾರದಿಂದ ನಿರ್ಮಿತವಾಗಿರುವ ಭೌತಿಕ ಆಂಬರ ದೋಷಿತರಾದ ಸುಂದರ
ಈ ಕಾಲಮೂರ್ತಿಯಂತೆ ಈ ಕಳ್ಳರನ್ನು
ಹಿಂದೆ ಈ ಕುಂಬೆ ಹೊರೆಯುವಂತೆ ಕೂಗುವ ಈ ಕಳ್ಳರು ನಮ್ಮ ಹಂತ ಪೂರ್ವದಲ್ಲಿ ಮುತ್ತಿಗೆ ಹಾಕಿದರು. ನಂಬಲಾಗದು ಇಂತ ಕರುಣ ಇಲ್ಲದ ರಕ್ತಸರನ್ನು ತೆರೆಬಿಡುತ್ತ ಶಾಂತ ಬಿಡ್ತಿಯನ್ನ ಚಿಂತ Thank you.
ಸಂಪತ್ತಿಗೆ ಅನುಕೂಲ ಆದಂತೆ ಚಿಂತಾಮಣಿ ಪುರುಷದ ಕಣಿ ಕಾಮಧೇನು ಕಲ್ಪವೃಕ್ಷ ಅಮೃತ ಕೋಪ ಇಂತ ಮುಂತಾದ ವೈಭವಾದರೂ ಶಿವನು ಕೊಟ್ಟುತನ ನಮಗೆ ಏನು? ಆ ಹೇ ಸಖಿ, ಈ ಅಂತಪುರ ಪಟ್ಟಣದಲ್ಲಿ ಒಂದು ಹಿರಿಮೆಯು ತೋರದಂತೆ ಮುತ್ತಿಗೆ ಹಾಕಿದರು. ಇನ್ನ ಸ್ವಲ್ಪ ಹೊತ್ತೊಳಗಾಗಿ ಏನೋ ದಾಂಧಲೆ ಮಾಡುವರು. ಇದರ ನಿರ್ಮಿತ ಎನ್ನ ಹೃದಯವು ಜಲ್ಲಣವದು. ಸಖಿ, ಇದಕ್ಕೆ ನಿಂತೆ Thank you.
ನೀನು ನುಡಿದಂತ ನುಡಿಗಳಲ್ಲಿ ನಮಗೆ ಸರಿಯ ನಮ್ಮ ಸ್ವರ್ಗವನ್ನು ಸರಸೂಚಿ ಮಾಡಿ ದೇವತೆಗಳನ್ನು ಪಲಾಯನ ಮಾಡಿ ಎನ್ನ ಕಾಂತನಾದ ಇಂದ್ರ ಮಹಾರಾಜನ ಕಾರಾಗದಲ್ಲಿ ಹಾಕಿಸಿ ಅಂಗಮಣಿಗಳನ್ನು ಕಂಗ ಲೋಕದಲ್ಲಿ ಸುರಿಸಿ ಈ ಬಂಡ ಮುಂದೆ ಹೆಣಕ್ಕೆ ಕಲ್ಲನ್ನು ಬಡಲು ಈಗಿರುವ ಕಾಲದಲ್ಲಿ ಈ ಮಂಗಳಾಂಗಿಯಾದ ಮಹಾದೇವಿಯು ನಮ್ಮ ಕೂಗು ಕೇಳಿದ ಮಾರ್ತಕ್ಕೆ ಈ ಕಡಗುಷ್ಟನಾದ ಮಹಿಷಾಸುರನನ್ನು ಸೀಳಿ ನಮ್ಮೆಲ್ಲರನ್ನು ಸಡಗರದಲ್ಲಿ ಮುಳುಗಿಸಿ ಅಂತೂ ಇಂತೂ ಸಂತೋಷದಿಂದ ಮೂರು ದಿವಸವಾದರೂ ತಣ್ಣಗ ನಮ್ಮ ಮಂದಿರದಲ್ಲಿ ಇದ್ದವೆಂದರೆ ಅಂತಕರನ್ನು ಜಪ್ಪಿಸಲು ಕುಳಿತಿರುವರು. ಈ ಪ್ರಾಂತಿಗಡಿ ರಕ್ಕಸರು ಈ ಪರಿಪಂಥವನ್ನು ಮಾಡಿ ನಮ್ಮನ್ನು ಗೆದಿಯುವರೇನೆ ತಾಯಿ? ಇವೆಲ್ಲ ಹುಚ್ಚು ಮಾತು. ಶಾಂತನಿದ್ದ ಶಂಕರನು ಅಂತಕರಣಿಂದ ಪಾರದೇವ ಹೊರತು ಇಂಥ ಆಲೋಚನೆ ಮಾಡದಿರು. ದೂತಿ ಇದಕ್ಕೆ ಮುಗಿಯಿತು. ಈ ಕಡಗುಷ್ಟರಾದ ಅಂಧಕಾಸರಾದ ಮಹಿಷಾಸುರ ದೈತ್ಯರ ಕೈಗೆ ಸಿಕ್ಕು ಕಷ್ಟಪಟ್ಟದ್ದು ನಾನು ಒಲ್ಲೆನಂದರೆ ನಮಗೆ ಆತಕ್ಕೆ ಗೊತ್ತಾಗಿತ್ತು. ಆ ಹೇ ಸಖಿ, ಈ ತರ ನೀತಿಯನ್ನು ಹೇಳಿ ಎನ್ನ ಶಾಂತಗೊಳಿಸುವೆ? ಈ ಪ್ರಸಂಗದಲ್ಲಿ ನಿನಗೆ ಒಂದೇ ಆಗಿತ್ತೆ, ಈ ಸಕ್ಕಿದ ರಕ್ಕಸರನ್ನು ತೊಳಿವಿ, ಜಯಿಸುವರು ಯಾರು? ಸಖಿ ರಾಜಚಂದ್ರ ಮುಖಿ
ಮರಣ ಕಾಲದಲ್ಲಿ ಒಂದಿಷ್ಟು ದುಃಖ ಇರುವುದೇ ಹೊರತು ಮಾನಭಂಗವಾದ ಮೇಲೆ ಪ್ರತಿನಿತ್ಯ ತಪ್ಪದೆ ದುಃಖ ಇರುವುದಂತೆ. ಇದರ ನಿರ್ಮಿತ ಈ ದುರ್ದರ್ಗಳಿಗೆ ಸಿಕ್ಕು ಕಷ್ಟ ಪಡೋದಕ್ಕಿಂತ ತಟ್ಟನ ಸತ್ತು ಹೋದರೆ ನಿಶ್ಚಿತವಿಲ್ಲವೇ? ಕೇಳಿದೆಯೇ? ಈ ನೀತಿವಂತರು ಸತ್ತರು ಬದುಕಿದಾಗ ಸರಿ, ಹಾಗೆ ಅಪಕೀರ್ತಿವಂತರು ಬದುಕಿದರು ಸತ್ತಂತ ಸರಿ. ಈ ಸಾಧುರಿತ ಏನಂದರೆ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದಂತೆ, ಹಾಗೆ ಸತ್ಪುರುಷರು ಪ್ರಾಣ ಕೊಟ್ಟರು ಹೊರತು ಈ ದುರ್ತರ ಮಾನ ಕಳೆವರೆಂದು ಮಿಡಿಕಾಡಿದೆ ದೂತಿ. ಇದು ಕೇಳಿತು ಮುತ್ತಿಗೆ ಹಾಕಿದರು. ಈ ಕಡೆ ವಿಶ್ವರಾದ
ಅಸಹ್ಯ ಮುಂದೆ ಹಾಡುವ ಮಾತು ಉತ್ತಮ ಪಕ್ಷಿಯೇ ಚಿಂತಿಸಿದಾದ್ರೇನು? ಅತಿಹೀನಂತ ಸತಿಯು ಈ 33 ಕೋಟಿಯ ಪರಾಕ್ರಮಿಗಳಾದ ದೇವತೆಗಳನ್ನು ಸಾರ ಬೈದಿದರು. ಆಹಾ ಕಾಂತ, ಇದು ನನಗೂ ನಿನಗೂ ಅಪವಾಸ ಮಾಡಿದರು. ತಮ್ಮ ಮನಸ್ಸಿಗೆ ಬಂದಂತೆ ದಾಂಧಲೆ ಮಾಡುವರು. ನೀನು ಸುಮ್ಮನೆ ಕಣ್ಣೀರು ನೋಡುತ್ತಾ ಕುಳಿತರೆ ಮಿಕ್ಕಿದ ನಿನ್ನ ಹರಸರುಗಳು ಕೇಳುವರು ಯಾರು? ಕಾಂತ, ಎನ್ನ ಹೃದಯವು ಜಲ್ಲನವಾದು. ಅದೇ ಧೈರ್ಯವಾಗಿ ಕಂಡಿಯ ಪ್ರಾಣಕಾಂತ ಗುಣವಂತ. Thank you.
ಇಲ್ಲ ಬಿದ್ದರೆ ನಿನ್ನ ನಾರಿಗನ್ನು ಕೆತ್ತಿ ಸತ್ತರೆ ಭೂಮಿಗೆ ಅಪ್ಪಳಿಸಿ ಬಿಡುವನ ಭೂಮಿ ಹತ್ತರಿಂದ ಮಾತನಾಡಿ ಹೋಗ್ತಾರೆ ಈ ದೈತ ಹದ ಮರು ನಮ್ಮ ಮರಿಹಾದೆ ಎಂಬ ಹರಳಿದ ಬಳ್ಳಿಯಂತೆ ಕೊರಳು ಕೊಯ್ಯುವ ಹುಡುಗಲಾಕಿ ಜಗ್ಗುವರು. ನೀನು ಸುಮ್ಮನೆ ಕಣ್ಣೀಲು ನೋಡುತ್ತಾ ಕುಳಿತರೆ ನಮ್ಮನ್ನು ದಾರಿ ಕೇಳಬೇಕು. ನಿನ್ನ ಧೈರ್ಯಕ್ಕೆ ಈಡಿಲ್ಲ. ಆ ಹೇ ಪ್ರಾಣಿಸಿನಿ, ಇದು ನೋಡಿ ಎಂಥ ಇಪ್ಪತ್ತು ಕಾಲ ಬಂದಿತ್ತು. ಸುತ್ತಮುತ್ತ ಗಂಡಾಂತರನೆ ಮುಸುಗಿ ಕಾಣವಲ್ಲದು. ಎನ್ನ ಕಣ್ಣುಗಳನ್ನು ಎಡಸಲಿಲ್ಲ. ಮುನ್ನ ನಾ ಮಾಡಿದ ಅಪರಾಧವೇನು? ಇಗೋ ಈ ಪುಣ್ಯಾತ್ಮರು ಮಣ್ಣು ಪಾಲಾದರು ಈ ಪರಿ ಅಂತ ತಣ್ಣಗಿದ್ದ ಬಂದರೆ ಎತ್ತ ಕಡಲಿಂದ ಬಂದು ನಮಗೆ ತಂಟೆ ಬಿದ್ದಿತ್ತು. ರಮಣ ಸಪ್ಪುಣ ಬರೋಣ. ಎಂದಿಗೂ ಬಾರದಂತೆ ಈ ಬಂಧನವನ್ನು ತಂದುಕೊಂಡಿದ್ದ ಚಂದ್ರಶೇಖರನು ಬಲ್ಲವನು ಅಲ್ಲದು ನಮ್ಮ ಯತ್ನವೇ ಇಲ್ಲ. ಈ ದಿನ ಜನಗೊಂದು ಆದರೂ ಆಲೋಚನಾ ತೋರಲಿಲ್ಲ. ತಿಳಿತೇನು ಕಾಣಕಂತೆ ನಿನಗೆ ನಮ್ಮ ದೊರೆಯಾದ ತುಂಬ ಮಹಾರಾಜನು ಅಪ್ಪಣೆಯಾಗಿರುವುದು. ಇದರಂತೆ ನಡೆದುಕೊಂಡರೆ ಸರಿ, ಇಲ್ಲದಿದ್ದರೆ ನಿನ್ನ ಕಣ್ಣುಗಳನ್ನು ಕೆತ್ತಿ ಮಣ್ಣು ಪಾಲು ಮಾಡಿಬಿಡೋಣ. ನೋಡ ನೋಡದ ಮಣ್ಣು ಒಂದು ಮುಂದಿನ ನಿಸಿಂಹ ಮಹಾರಾಜ ಕಕ್ಕನೆ ನಿನ್ನ ಆಗ್ದಂತೆ ಸೆರೆಮನೆಯಲ್ಲಿ ಪಕ್ಕ ಕುಳಿತಿರುವರು. ಅಯ್ಯೋ ಹರಹರ ಪರಮೇಶ್ವರ, ನಮಗೆ ಎಂತ ಕಷ್ಟವನ್ನು ತಂದೊಡ್ಡಿದೀಯಾ ಚಂದ್ರಶೇಖರನೇ. ಈ ಬಂಧನವನ್ನು ನೀನೇ ಪರಿಹರಿಸಬೇಕು. ಪರಮೇಶ್ವರನೇ ಪಾರ್ವತಿ ಪತಿದೇವನು.
ದೇವಪ್ಪ ಮತ್ತು ಅದು ಸುಂದರ ಪಾರ್ಟಿಗೆ 5 ರೂಪಾಯಿ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ರಂಗಪ್ಪ ಬೆಂಗಳೂರು ಮತ್ತು ಕೂಡ 5 ರೂಪಾಯಿ ಮಾಡ್ತಾರೆ ಸುಂದರ ಪಾರ್ಟಿ. ಅಣ್ಣ ಏನಾದ್ರು
ಸೂರ್ಯನಾದ ನಿಶುಂಭ ಸೂರ್ಯನೇ ರಂಭೆಯರ ಪ್ರಾಣವಲ್ಲವನಾದ ದೇವೇಂದ್ರ ಹಂಬಲವನ್ನು ಮರೆತು ನಿಮ್ಮಲ್ಲಿ ಇರುವುದು ಸಂದೇಹವಿಲ್ಲ. ಎಲ್ಲೋ ರಕ್ಕಸರೇ, ನಿಮ್ಮ ಕುಂಬಿಯ ನಾಲಿಗೆಯನ್ನು ಮಡಿಸಿ ಬೀಳಲಿ. ನಿಮ್ಮ ಹಿಂಭಾಗದಲ್ಲಿ ಕೆರೆ ಬಾವಿಯಲ್ಲಾದರೂ ತುಂಬಿಕ್ಕಿದರೆ ಒಂದು ಸುಖವೇ ಸರಿ. ನಮ್ಮಂತ ಪತಿ ಹೊಡಿತರನ್ನ ಸಾರಿ ಕಣ್ಣೀರು ಸುರಿಸಿದರೆ, ಈ ಪರಿಹಂತ ಗೋಳಾಡಿಸಿದರೆ ಈ ಭೂಮಿಗೆ ಕರ್ತನಾದ ಶಂಕರೇಂದ್ರನು ಮೆಚ್ಚು ಮಸ್ತಿಗಂಗಳೇ ಕೊತ್ತಬೇಡಿ, ಪವಿತ್ರರನ್ನ ಬಾಳೆ ಮಾಡೋದ್ರ ಕಲೀರಿ. ಓನಾಗಿದ್ರೆ ಅಮ್ಮ ತಾಯಿಗಳಿರ ಈ ಅಮರಾವತಿ ಅರಮನೆಯ ಅಷ್ಟೈಶ್ವರ್ಯ
ಕಾಲವನ್ನು ಇಗೋ ಈ ಹದಮರಾದ ರಕ್ತಸರು ತಮ್ಮ ಸ್ವಾಧೀನದಲ್ಲಿ ಕಾಂತನ ಸೆರೆಯಲ್ಲಿ ಬಿಟ್ಟಿದ್ದಾರೆ. ಅಯ್ಯೋ, ಅವನೇನು ಮಾಡುವರು? ಕಾಂತನನ್ನು ಚಿಂತೆಯಲ್ಲಿ ಮುಳುಗಿ ತೋರಾಡುವಂತೆ ಆಗಿದೆ. ನಮ್ಮ ಅಮರಾವತಿ ಅಖಿಲ ಸುಖವೇ ಹೋಗಿತ್ತು ಎಂಬ ಮುಖಚಂದ್ರ ಬಿಂಬ. ಆ ಹೇಳಮ್ಮ ಸಚಿದೇವಿ, ಅಂಜಿಕೊಂಡು ಆತುರದಿಂದ ನಿನ್ನ ಸಂಜೆಯಿಂದ ಒಂದೇ ಸಮನ ರೋಧಿಸಿದರೆ ಈ ಮಂಗ ರಕ್ತಸರಿಗೆ ಏನು ಅಂದರೆ ಕರುಣೆ ಉತ್ತಮವಲ್ಲದೆ ಈ ದುರ್ಮಾರ್ಗರಿಗೆ ಏನು ಅಂದರೆ ಸ್ವಾರ್ಥಕವಿಲ್ಲ. ಅಲ್ಲದಿ ಸುಂದರ ಸುಧನಿ ಮುಂದೆ
ನಾನು ಯಾರ ಮರೆ ಹೋಗಲಿ, ನಾನು ಹೇಗೆ ಮಾಡಲಮ್ಮ? ಸಚಿ ಮನೆಯರೇ ಸಚಿರಮ್ಮ ನಾಯಕಿ ಸಚಿದೇವಿ ಚೆನ್ನಾಗಿ ಹೇಳ್ಬೇಕಾಗಮ್ಮ.